स्नेहा स्नेहा ए स्नेहा ಆರೆ ಇವತ್ತ ಸಂಡೇ ಬ್ಯಾಂಕ್ ಅಂತ ಸೂಟಿ ನಾನು ಸ್ವಲ್ಪ ಹೊಲದ ಮಟ್ಟ ಹೋಗ್ಬರ್ತೇನೆ ಅಲ್ರಿ ಒಂದ್ ಸಿಗೋದು ಒಂದ್ ಸೂಟಿ ಸಿಕ್ತೈತ್ ನಡಿರಿಲ್ಲ ಯಾವದರ ಮೂವಿ ಅದು ಹೋಗೋನೋ ಹೋಗೋಣ ಸ್ವಲ್ಪ ಹೊಲದ ಮಟ್ಟ ಹೋಗ್ಬರ್ತೇನೆ ಹೊಲದಾಗ ಇನ್ನ ಆಳ್ ಮಂದಿ ಅದಾರಲ್ಲ ಆಳ್ ಮಂದಿ ಮೇಲೆ ಬಿಡಕ್ ಬರುದಿಲ್ಲ ಹಿರಿಯರು ಏನ್ ಹೇಳ್ಯಾರ ಆಳ್ ಮಾಡಿದ ಹಾಳ ಮಗ ಮಾಡಿದ ಮಧ್ಯಮ ತಾನು ಮಾಡೋದು ಉತ್ತಮ ಅಂತ ಹೇಳಿ ಹಿರಿಯರು ಹೇಳಿದರ ನಾವಲ್ಲ ನಮ್ಮ ಜವಾಬ್ದಾರಿನೂ ಸ್ವಲ್ಪ ಇರಬೇಕು ಈಗ ಹೊಲದ ಮಾಲಕ ಅಲ್ಲಿ ಇರಲಿಲ್ಲ ಅಂದ್ರೆ ಆಳ್ಗಳು ಅವರು ತಮ್ಮ ತಿಳಿದದ್ದು ಮಾಡ್ತಿರ್ತಾರ स्नेहा बार बाइले हो रे मामा रे हाँ रे मामा रे बाबा कुल हाँ है रे ये ना चाह कोड ले रे ये चाह तो ये न बैठ गया ये लाना वाना माँ उड़गा इल्ले वाला कड़ होग बर्तन तो होगी दर ये इधे आर मंदी आदाव बीड पांड रे हेरित क्या डालना हेलो भाल मारी दंत तंत तंत रे हाल मारी दला हाल ना जवाबारी चिंता शशि सिगबेकार पुण्य माडिद हंगणि ನಾನು ನಮ್ಮ ಅಭಿಗೆ ಹೆಣ್ಣು ಹುಡುಕಾಡತನ ಇಂತ ಇಂತದ ಹೆಣ್ಣು ಸಿಕ್ಕ್ರೆ ಬಾಚುಲಾಕತ್ತಪ್ಪ ನಮಗೂ ನಮ್ಮ ಅಭಿಗೆ
ಸಿರಿ ಉಟ್ಕೊಂಡ ಹೊಲಕ್ ಬರ್ತಾಳ ಅಂತಂದ್ರ ಈಗೇನ್ರಿ ನಮ್ ಸೊಸಿ ಕೆಲಸ ಮಾಡಕನ್ರಿ ನಂಬರ್ ಒನ್ ರೀ ಆತ್ಕ ನಂಗು ಟೈಮ್ ಆತ ನಾಟೆ ಇಲ್ಲೇ ಹೊಂಗಲ್ ಮಠ ಹೋಗ್ಬಿಡ್ತಾನ ಹೊಲಕ್ ಕಟ್ ಹೋಗ್ಬಿನ ಊಟ ಕೊಡಕ್ ಹೊಲ್ದಾಗ ಗೊಂಜಾಳ ಹಾಕಿದ್ವ ತಗದ್ವ ಏನಟ ಏನೋ ಬಿತ್ತವ ನಾತಾರಪ್ಪ ಹುಡುಗರ ಹುಡುಗರ್ ಮಾಡ್ತೋ ನೀ ಸುಮ್ಮ ನಾನು ಅಟ್ ಹೊರಗಿಂದ ಅಟ್ಟ ನೋಡ್ಕೊತಕ್ಕಣ ಏನ್ ಬೇಕ ಅದನ್ನ ಅಟ್ ತಂದು ಕೊಡ್ತೇನೆ ಹಾಗ ಕಬ್ಬದು ಐದು ನೀರಾವರಿ ಐತಿ ಐದು ನೀರಾವರಿ ಐತಿ ಸುಮ್ಮ ಕಬ್ಬ ಹಾಕ್ಲಿಲ್ಲ ಏನ್ ಕಬ್ಬ ಬೇಡ ಕಾಯಿಪಲ್ಲೆ ಮಾಡ್ಬೇಕಂತ ಮಾಡ್ಯಾನ ನಾನು ಕಾಯಿಪಲ್ಲೆ ಅದು ಹಣಗಲ್ ಬಾಳ ಐತಪ್ಪ ಹಣಗಲ್ ಇರವತ್ತ ಯಾಕ ದಿನ ರಾಕ್ ಸಿಗತ್ತ ಅದ್ರಾಗ ದಿನ ರಾಕ್ ಸಿಗತ್ತಂದ್ರ ಹುಡುಗರ್ ನಾಸ್ ಹಾಕವು ಏನ್ ಮಾಡ್ತಿದ್ವಿ ಬೆಳಿಗ್ಗೆ ಮಾರ್ಕೆಟ್ ಹೋಗು ರಾತ್ರಿ ನೀರ್ ಹಾಸುವ ಬಾಳ ಹಣಗಲ್ ಹೋಗ ಸುಮ್ಮ ಕಬ್ಬ ಹಾಕೊಂಡ ಬಾಳೆ ಮಾಡೋಗ್ರಿ ಅಷ್ಟ ಮಾಡ ನಮ್ ಹುಡುಗು ಹೇಳತ್ತನ ಮಿರ್ಚಿ ಹಾಕಿದ್ವ ಅಂತಂದ್ರ ನಮ್ಗ ಹಿಡಿದ್ ಕೊಡುವ ಅವ್ರ ಯಾರು ಅನ್ನತ್ತಿಲ್ಲ ಆಯ್ತಾಯ್ತು ಕಕ್ಕ ಹತ್ತು ನಿಮಿಷ ಹಿಂದ ಮುಂದಿಲ್ಲ ಅವ್ರದ ಪೇಮೆಂಟ್ ಒಳಗ ಬಾಳ ಚಲೋ ಮನುಷ್ಯ ಆತ್ವಾ ಕಕ್ಕಂಗಾರ ಹೋಗಿ ಬರ್ತಾನ ಹೋಗ್ಬರಿ ಹೋಗ್ಬರಿ ಆರಾಮ ಹೋಗ್ಬರಿ ಏ ತಮ್ಮ ಸ್ವಲ್ಪ ಆಕಡೆ ನೋಡ ಅಲ್ಲಿ ಕಸ ಬಾಳ ಬೆಳದತ್ತ ಅಲ್ಲಿ ಒಂದ್ ಸ್ವಲ್ಪ ಕೆಳಸದನ ಹೋದ ವಾರ ಹೇಳಿದನ ನೀನ್ ಕೆಳಸ್ಪ ಕೆಳಸದನ ಅಂತೇಳಿ ಕಸ ಹಂಗ ಉಳ್ದತ್ತದ ಕೆಳಸ್ ಕೆಳಸ ಏನು ನಾವು ಬರ್ಲಿಲ್ಲ ಅಂದ್ರೆ ದಾದ ಮಾಡೋದಲ್ಲ ಇವರು ಆಗೋಳ ಕುಂತು ಬಿಡ್ತಾರ ಆರಾಮ್ ಸರಿ ಜ್ವಾಳದಾನ ಕಸ ಎಲ್ಲ ತೆಗೀರಿಪ್ಪ ಅಂತ ಹೇಳಿದನ್ ಹಂಗ ಬಿಟ್ಟಾರ ಇಲ್ಲಿ ನೋಡಿ ಇಲ್ಲೂ ಕಸ ಹಂಗ ಐತಿ ಆ ಕಡೆ ತೆಗದ ಈ ಕಡೆ ನೋಡ್ರ ಒಂದ್ ಸ್ವಲ್ಪ ಈ ಕಡೆನು ಬಾಳ ಐತ್ ಕಸ ಯಪ್ಪ ಯಾಕಪ್ಪ ನೀ ಯಾಕೆ ಬಂದ್ ಹೊಲಕ್ಕ ಏ ಹಂಗ ಬಂದಿಪ್ಪ ಎಲ್ಲ ಏನೇನಾಗೈತಿ ಜ್ವಾಳ ಆಗಿ ನೋಡ್ಕೊಳಕ್ ಹೋಗುನ ಬಂದ ಸನೇ ಮಾಡೆ ತೋಟ ಜ್ವಾಳ ಹ್ಮ್ ಬಂದತ್ತಲ್ಲ ಬಂದ ತೋಟ ಏನ ಚಲೋ ಬಂದತ್ತ ನೀ ಯಾಕೆ ಬಂದೆ ಹೊಲಕ್ಕ ನೋಡಿಲ್ಲ ನಿಮ್ ಪಪ್ಪ ಇಲ್ಲಿ ಕೇಳ್ತಾರ ನಂಗ ಎಷ್ಟ್ ಬಿಸಿಲ ಐತಿ ಗೊತ್ತೈತಿ ಈಗನೇ ಕರ್ಕೊಂಡ್ ಬಂದೆಪ್ಪ ನೀ ಬಿಸಿಲ್ ಉಳ್ಳಿ ಬಿಡು ನಮ್ ಹೊಲ ಐತಿ ಮತ್ತ ನಮ್ ಹೊಲ ಐತಿ ಅನ್ನೋದ್ರ ಗೊತ್ತಾಗ ಬೇಡಾಕಿ ನಾಳೆ ಗೊತ್ತೈತ್ಲ ಹೊಲ ಐತಿ ಅನ್ನೋದು ಗೊತ್ತೈತಿ ಏನ್ ಗೊತ್ತೈತಿ ಗೊತ್ತಿದ್ದ ಮಾಡ್ಕೊಂಡಾಳು ಹೊಲ ಐತಿ ಅಂತ ಹೇಳಿ ಗೊತ್ತಿದ್ದ ಮಾಡ್ಕೊಂಡಾಳು ಅದು ಕರೆ ಐತಿ ಬಿಡ ಅದು ಕರೆ ಐತಿ ಬಿಸಿಲ್ಗೆ ಎಲ್ಲಾ ಮೈ ಸುಡಾತೈತಿ ಏನ್ ಬ್ಯಾಡ್ ಅಂದ್ರೂ ಕರ್ಕೊಂಡ್ ಬಂದಾರ ಇಲ್ಲಿ ಸುಡಾಕೈತಲ್ಲ ಮತ್ತಲ್ಲ ಅವಾಗ ಮದುವೆ ಆಗೋ ಟೈಮ್ ಹುಡುಗಂದ ಹೊಲನ ಇರ್ಬೇಕು ಮಣ್ಣಿನ ಇರ್ಬೇಕು ಚಲೋದು ಅಣ್ಣ ತಮ್ಮರು ಬಾಳ ಮಂದಿ ಇರಬಾರ್ದು ಒಂದ್ ಹತ್ತು ಇಪ್ಪತ್ತು ಎಕರೆ ಹೊಲನ ಇರ್ಬೇಕು ಅಂತೇರಿ ಮತ್ತ ಅಂದ್ರೆ ಏನಾದ್ರ ಈಗ ಹೊಲಕ್ಕ ಹೋಗ್ಬೇಕು ಹೊಲಕ್ಕ ಹೋಗ್ಬೇಕಂತಂದ್ರ ಹೊಲ ಇದ್ದವನ್ ಮದುವೆ ಯಾಕೆ ಮಾಡ್ಕೋತೇರಿ ಮತ್ತ ಬಿಸಿಲು ಹತ್ತದೈತಿ ಏನ್ರಿ ಇದ ಮತ್ ಹೊಲ ಅಂದ್ಮೇಲೆ ಬಿಸಿಲು ಹತ್ತದ ಹೊಲ ಅಂದ್ರೆ ಇಲ್ಲ ನೀನ್ ಎಸಿ ಕುಂಡಿಸಿರ್ತಾರೆ ಅವ್ವ ಹೊಲ ಅಂದ್ಮೇಲೆ ಹೊಲ ಅಂದ್ರ ಬಿಸಿಲ ಇರೋದ ಅಲ್ರಿ ಮಾಮಾರಿ ಈಗ ಅದೆಲ್ಲ ಹೇಳಕ್ ನಂಗೆ ಇಲ್ಲಿ ಕರ್ಕೊಂಡ್ ಬಂದೇರಿ ನೀವು ಹಾ ಮತ್ತ ಗೊತ್ತಾಗಬೇಕಲ್ಲ ನಿನಗ ಬರಬ್ಬರ ಅಮ್ಮ ಹೇಳಕ್ ನೀನಾರು ಹೇಳ ಪಾ ಹೇಳಿದ್ದು ಬರಬ್ಬರ ಅಲ್ಲಪ್ಪ ಇವ್ರಿಗೆ ಮದುವೆ ಆಗುವಾಗ ಕಂಡೀಷನ್ ಹಾಕ್ತಾರ ಹುಡುಗಂದ್ ಹೊಲ ಅಟ್ ಇರ್ಬೇಕು ಇಟ್ ಇರ್ಬೇಕು ಅಂತ ಹೇಳಿ ಮತ್ ಹಿಂದಾಡಿ ಹೊಲಕ್ಕೆ ಕರೆದ್ರೆ ಇಲ್ಲಿ ಅಂತಾರು ನಾ ಎಂತ ಮಗಳು ಎಲ್ಲಿಂದ ಬಂದೇನು ಅಂತ ಕೇಳ್ತಾಳ ಬಾಳ ಕಲಿತನು ಅಂತಾರ ಇಪ್ಪತ್ತು ಎಕರೆ ಹೊಲ ಇರ್ಬೇಕಂತೇರಿ ಹ ಜಾಬ್ ಮಾಡ್ತಿರ್ಬೇಕಂತೀರಿ ಒಬ್ಬ ಮಗ ಇರ್ಬೇಕಂತೀರಿ ಇಲ್ಲ ನನಗ ಅಪ್ಪ ಹೇಳಿದ್ ಬರಬ್ಬರ ಅನ್ಸಾಗದ ಇಡ್ ದಿವ್ಸ ನಾನು ಹೋಗ್ಬಿಡ ಆರಾಮ್ ಸರಿ ಮನ್ಯಾಗ ಕುಂದಿರ್ತಾಳ ಕುಂದಿರ್ತಾಳ ಅಂತ ಸುಮ್ನೆ ಅಲ್ಲ ನೋಡಲ್ಲ ನೀನು ವಿಚಾರ ಮಾಡಿ ನೋಡು ಸ್ವಲ್ಪ ಮದುವೆ ಆಗ್ಬಿಟ್ಟ ಏನ್ ಹೇಳಿದಿ ಹುಡುಗ ಇಪ್ಪತ್ ಎಕರೆ ಹೊಲ ಇರ್ಬೇಕಂದಿ ಇಪ್ಪತ್ ಎಕರೆ ಹೊಲ ಐತಿ ನಮ್ದು ದೊಡ್ಡ ಬಿಲ್ಡಿಂಗ್ ಇರ್ಬೇಕಂದಿ ಬಿಲ್ಡಿಂಗ್ ಐತಿ ಮತ್ತ ಗೌರ್ಮೆಂಟ್ ಕೆಲಸನ ಇರ್ಬೇಕಂದಿ ಗೌರ್ಮೆಂಟ್ ಕೆಲಸ ಐತಿ ಮತ್ತ ಈಗ ಹೊಲಕ್ ಬಂದ ಕೆಲಸ ಮಾಡ್ರಲ್ಲ ಮತ್ತ ಹೊಲ ದುಡೀರಿ ನೀವು ಹೊಲ ಇರ್ಬೇಕಂತ ಹೇಳಿ ಅಷ್ಟ ಅನ್ನೋಂಗಲ್ಲ ಹೊಲದಾಗು ನಾವು ಕೆಲಸ ಮಾಡಿ ತೋರಿಸ್ಬೇಕು ಇಲ್ಲಿ ಹೊಲ್ದಾನ ಬಿಸಿಲು ಏನ್ ಅನ್ನೋದು ಗೊತ್ತಾಗಬೇಕು ಹೊಲ್ದಾಗ ಕೆಲಸ ಮಾಡಕ್ ಹೋಗುಲ್ಲ ಅಂದ್ರೆ ಹೊಲದ ಬಗ್ಗೆ ನಾವು ಮಾತಾಡಕ್ ಹೋಗ್ಬಾರ ನಿಮ್ಮದ್ ಹೊಲ ಐತಿ ನಿಮ್ದು ಆದ ಐತಿ ಇದೈತಿ ಅಂತ ಕೇಳಬಾರ ಇವ್ರಿಗೆ ಹೊಲ ಯಾಕ್ ಬೇಕು ಅಂತ ಅಲ್ಲೇ ತಮ್ಮ ಆಸ್ತಿ ಇರ್ಬೇಕು ಹೆಂದ ಅಷ್ಟೇ ಅವ್ರಿಗೆ ಅದರಲ್ಲಿ ನಾವೇನು ದುಡ್ಕೊಂಡು ತಿನ್ಬೇಕನ್ನೋ ಉದ್ದೇಶ ಇರುದಿಲ್ಲ ಅವ್ರದ
ತೋರ್ಸಾಕ ತೋರ್ಸಾಕ ಮುಂದೆ ನಮಗೆ ಹಿಂದೆ ಆಸ್ತಿ ಐತೆ ಅಂತ ಮಂದಿ ಗೊತ್ತಾಗಬೇಕು ಅಂದ್ರೆ ಇವರ ಮನೆ ಅಣ್ಣವರು ಇವರ ಅಪ್ಪ ಅವನ ಕೇಳಿರ ಎಲ್ಲಿ ಕೊಟ್ಟಿರಿ ಅಂತ ಅಲ್ಲಿ ಕೊಟ್ಟ ಏನೇ ಹುಡುಗನ ಆಸ್ತಿ 20 ಎಕರೆ ಹೊಲ ಐತೆ ಹುಡುಗ ಜಾಬ್ ಮಾಡ್ತಾನ ಹಿಂಗೆ ನಾ ಹೇಳಬೇಕು ಹಿಂಗೆ ಬೇಕು ಇವರಿಗೆಲ್ಲ ಅಪ್ಪ ಹೇಳೋದು ಬರಬರ ಹ ಸ್ವಲ್ಪ ತಿಳ್ಕೊಬೇಕು ನೀವು ಇದನ್ನೆಲ್ಲ ಹೊಲದಾಗ ಕೆಲಸ ಮಾಡೋದನ್ನ ಕಲ್ಕೋಬೇಕು ಇದೇನ್ ಹೊಲ ಬೇರೆದವರದಲ್ಲ ನಮ್ಮದ ನಮ್ಮ ಹೊಲದ ನಾವು ಕೆಲಸ ಮಾಡೋದ್ರಾಗ ಏನು ತಪ್ಪು ಐತೆ ನಾವು ರೈತರ ಮಕ್ಕಳ ರೈತರಾಗಿ ಬಾಳಬೇಕು ನಾವು ನೀವು ಹೇಳೋದು ಮಾಮ ಬರಬರ ಐತ್ರಿ ಬರಬರ ಐತಲ್ಲ ನೀವು ಮುಖಕ್ಕ ನಾನು ಹೊಲಕ್ಕೆ ಬರ್ತೀನಿ ತಗೋರಿ ಮುಖಕ್ಕೆ ಫೇಸ್ ವಾಶ್ ಮಾಡ್ಕೊಂಡ ಕ್ರೀಮ್ ತಗೊಂಡ ಹೋಗಿ ನೆಳ್ಳಾ ಕುಂತ್ರಲ್ಲ ರೈತರ ಪರಿಸ್ಥಿತಿ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಒಂದ ಸ್ವಲ್ಪ ನಮಸ್ಕಾರ ಎಲ್ಲರಿಗೂ ಈಗ ಜನ ಏನು ವಿಚಾರ ಮಾಡತಾರಪ್ಪ ಅಂದ್ರೆ ಹೆಣ್ಣು ಹತ್ತವರು ತಮ್ಮ ಮಗಳನ್ನು ಕೊಟ್ಟರೆ ಗವರ್ನಮೆಂಟ್ ಜಾಬ್ ಇದ್ದವಂಗ ಕೊಡೋದು ಗವರ್ನಮೆಂಟ್ ಬಸ್ ಹತ್ತಬೇಕಾಗಿಲ್ಲ ಅವರಿಗೆ ಗವರ್ನಮೆಂಟ್ ಬಸ್ ಬೇಕಾಗಿಲ್ಲ ಇವರಿಗೆ ಗವರ್ನಮೆಂಟ್ ಹಾಸ್ಪಿಟಲ್ ಬೇಕಾಗಿಲ್ಲ ಗವರ್ನಮೆಂಟ್ ಹಾಸ್ಪಿಟಲ್ ಹೋಗೋದಂತೂ ಬೇಡವೇ ಬೇಡ ಮತ್ತೆ ಮಕ್ಕಳನ್ನು ಗವರ್ನಮೆಂಟ್ ಸ್ಕೂಲ್ ಕಳಿಸೋದು ಬೇಕಾಗಿಲ್ಲ ಬೇಕಾಗಿಲ್ಲ ದೊಡ್ಡ ದೊಡ್ಡ ಡೊನೇಷನ್ ಹಾಕಿ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಹಸ್ತಾರ ಆದರೆ ಸರ್ಕಾರಿ ಶಾಲೆಗಳಿಗೆ ಯಾರು ಮಕ್ಕಳನ್ನ ಕಳಿಸೋದಿಲ್ಲ ಮಾಡ್ಕೊಳ್ಳು ಹುಡುಗ ಮಾತ್ರ ಗವರ್ನಮೆಂಟ್ ಜಾಬ್ ಮಾಡಬೇಕು ಇದು ಯಾವ ನ್ಯಾಯ ರೈತರನ್ನ ಅಷ್ಟಿದರಾಗಿ ನೋಡಕ್ಕೆ ಹೋಗಬೇಡ್ರಿ ಒಬ್ಬ 10 ಎಕರೆ ಇದ್ದ ಹೊಲ ಇದ್ದ ರೈತ ಹೆಂದಿನ ಸಾಕಕ್ಕೆ ಆಗೋಲ್ಲ ಅಂತ ತಿಳ್ಕೊಂಡಿದ್ದೀರಿ ಹಾ ಬೇಕಾದ ಮಾಡಬಹುದು ಬೇಕಾದಂಗ ಸಾಕ್ತಾನ ಯಾಕೆ ನೀವು ರೈತರಿಗೆ ಹೆಂಗ್ ಕೊಡಕ್ಕೆ ಹಿಂದೊಂದು ಮಾಡತ್ತೀರಿ ಆಮೇಲೆ ಈಗ ಡ್ರೈವರ್ಗಳಿಗೆ ಹೆಂಗ್ ಕೊಡಕ್ಕೆ ಹಿಂದೊಂದು ಮಾಡತ್ತೀರಿ ಅವ್ರಿಗಿದ ಪರಿಸ್ಥಿತಿ ಅವ್ರಿಗಿದ ಪರಿಸ್ಥಿತಿ ಈಗ ಒಬ್ಬ ಡ್ರೈವರ್ ನೋಡ್ರಿ ತನ್ನ ಗಾಡಿನ ಯಾವ ರೀತಿ ಇಟ್ಕೊಂಡಿರ್ತಾನ ಅವ ಹಾ ಮಾಡ್ಕೊಳ್ಳು ಹೆಂತಿನ ಹೆಂಗ್ ಇಟ್ಕೋಬಾರ್ದು ಹೇಳ್ರಿ ಗಾಡಿನ ಆ ರೀತಿ ವಿಚಾರ ಮಾಡ್ರೆ ಮಾಡ್ಕೊಳ್ಳು ಹೆಂತಿ ಹೆಂಗ್ ಇಟ್ಕೋಬಾರ್ದು ಅವ ದಯವಿಟ್ಟು ನಿಮ್ಗೆ ಎಲ್ಲರೂ ಕೈ ಮುದ್ದು ಕೇಳ್ಕೊತವು ಈ ಡ್ರೈವರ್ಗೆ ಹೆಣ್ಣು ಕೊಡಂಗಿಲ್ಲ ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತೇಳಿ ಮಾಡಕ್ಕೆ ಹೋಗ್ಬೇಡ್ರಿ ಅವರು ಮನುಷ್ಯರು ಅವ್ರಿಗೂ ಹೆಣ್ಣು ಕೊಡ್ರಿ ನಮಸ್ಕಾರ ಏನ್ರಿ ಮತ್ತೆ ಇನ್ನೂ ಒಂದು ಏನೋ ಹೇಳೋದಿತ್ತಿರಲಿಲ್ಲ ಅದು ಹಾ ಹೇಳಪ್ಪ ನೀನ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಮ್ಯಾಲೆ ಒಂದು ಗಂಟೆ ಐತಿ ಗಂಟಿನೂ ಹೊಡಿರಿ ತನ್ನ ಅಂತ ಹೊಡ್ರಿ ಕಮೆಂಟ್ಸ್ ಮಾಡ್ರಿ ನಮಸ್ಕಾರ